ನನ್ನ ಮಕ್ಕಳು ಕರ್ಕೊಂಡೋಗಿ ಕಟಿಂಗ್ ಎಲ್ಲ ಮಾಡ್ತೀರಾ, ಬಟ್ಟೆ ಕೊಟ್ಟಿದ್ದೀರಾ, ಎಲ್ಲ ನಿಮ್ಮ ಕಡೆಯಿಂದ ನಮಗೆ ಭಾಳ ಉಪಕಾರ ಆಗುತ್ತೆ. ನೀವು ನಮ್ಮ ದೇವ್ರದ್ದು ಇದ್ದಂಗೆ ಇದ್ದೀರಾ. ಹಾಂ, ನಿಮ್ಮನ್ನ ನಾವು ಸಹಾಯ ತಂದ ನಿಮ್ಗೆ ಋಣದೇ ನಾವು ಇಲ್ಲ ಆ ಥರ ಅಲ್ಲ. ಒಳ್ಳೇದಾಗಿ
ಸ್ವಲ್ಪ ಕಲ್ತಿದ್ದೀನಿ, ಓಡಿಸ್ತೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ, ಚೆನ್ನಾಗಿ ಓಡಿಸಕ್ ಬರಲ್ಲ. ಚೆನ್ನಾಗಿ ಓಡಿಸಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಹಸಿದವರ ಮನೆ ಬಾಗಿಲಿಗೆ ಜನಸ್ನೇಹಿ ತಂಡ. ಇವ್ರ ಹೆಸರು ಬಂದ್ಬಿಟ್ಟು ಶಶಿ ಅಂದ್ಬಿಟ್ಟು. ಸೊ ಇವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಮಾಗಡಿ ರೋಡಲ್ಲಿ ಗುಡ್ಸ್ಲುಗಳಿದೆ, ಇಲ್ಲೊಂದು 35 ಗುಡ್ಸ್ಲುಗಳಿದೆ. ಎಲ್ಲ ಪಾಪ ಕೂಲಿ ಕಾರ್ಮಿಕರು, ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ದಿನನಿತ್ಯದ ಜೀವನಕ್ಕಾಗಿ ತುಂಬ ಹೋರಾಟ ಮಾಡ್ತಾರೆ. ಇವ್ರಿಗೆ 3 ಮಕ್ಕಳಿದ್ದಾರೆ, ಹೆಣ್ಮಕ್ಳು, 2 ಒಂದು ಗಂಡು ಮಗು. ತುಂಬ ಕಷ್ಟ ಆಗುತ್ತೆ ಜೀವನ ಸಾಗಿಸೋದು. ಸೊ ಇಲ್ಲಿ ಯಾವುದೇ ಥರದ ಸರ್ಕಾರದ ಸವಲತ್ತುಗಳಾಗಲಿ ಏನಂದ್ರೆ ಏನೂ ಇಲ್ಲ ಅನ್ಕೊಳ್ಳಿ. ಒಂದು ನೀರು ಕೂಡ ವ್ಯವಸ್ಥೆ ಸರಿಯಾಗಿಲ್ಲ, ಯಾಕಂದ್ರೆ ಇವ್ರ ಪರಿಸ್ಥಿತಿ ನೋಡಿದ್ರೆ ನೀವು ಅರ್ಥ ಮಾಡ್ಕೊತೀರಾ ಅನ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕೈಲಾದಷ್ಟು ಮಟ್ಟಕ್ಕೆ ಇವತ್ತು ನಾವು ಊಟ ತಂದು ಕೊಟ್ಬಿಡ್ಬೋದು, ಬಟ್ ಅವತ್ತಿಗೆ ಮಾತ್ರ ಸೀಮಿತವಾಗಿರುತ್ತೆ. ಬಟ್ ಅದಕ್ಕೆ ಮೀರಿದ್ದು ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ಪ್ರತಿಯೊಂದು ಕುಟುಂಬಕ್ಕೆ ಅಟ್ಲೀಸ್ಟ್ 15 ಆಗುತ್ತೋ 1 ಗೊತ್ತಿಲ್ಲ, ಸೊ ಅಷ್ಟು ಕಿಟ್ಟನ್ನು ಅವರಿಗೆ ತಲುಪಿಸ್ಬೇಕಂತ ಪ್ಲಾನ್ ಮಾಡಿದೆ. ಸೊ ಹಾಗಾಗಿ ಪ್ರತಿಯೊಂದು ಮನೆಗೆ ಇಲ್ಲಿರ್ತಕ್ಕಂಥ ಎಷ್ಟು ಮನೆ ಇದೆ ಅಣ್ಣ, 35 ಮನೆಗಳಿದೆ. 35 ಮನೆಗಳಿಗೂ ಸರಿ ಸುಮಾರು 2-3 ಆಗುವಷ್ಟು ರೇಷನ್ ಅನ್ನ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದೆಷ್ಟು ದಿನ ಬರುತ್ತೋ ಗೊತ್ತಿಲ್ಲ. ಮೊದಲನೇದಾಗಿ ನಮಸ್ಕಾರ ಅಣ್ಣ, ಹೇಗಿದೆ ಪರಿಸ್ಥಿತಿ ನಿಮ್ದು? ಕಷ್ಟದಲ್ಲಿ ಇದೀವಣ್ಣ, ಏನಂದ್ರೆ ಏನೂ ಇಲ್ಲ. ಮನೆಗೆ ರೇಷನ್ ಇವತ್ತು ದುಡಿಯೋದು ಬೆಳಗ್ಗೆ ಸಾಯಂಕಾಲಕ್ಕೆ ಇಲ್ಲ, ದುಡಿಯೋದು ಅಲ್ಲೇ ಸರಿ ಆಗ್ತಿದ್ದೆ. 250 ರೂಪಾಯಿ ಕೊಡ್ತಾರೆ, 250 ರೂಪಾಯಿ ಅಲ್ಲಿಗೆ ಸರಿ ಆಗ್ತಿದ್ದೆ. ಮಕ್ಕಳಿಗೆ ಟೀಗೆ, ಅವರಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ 70 ರೂಪಾಯಿ ಕೊಡ್ಬೇಕು, ಅಂದ್ರೆ ಸ್ಕೂಲ್ಗೆ ಹೋಗಲ್ಲ. ಅದರಿಂದ ನಮ್ ತಗ ಎಷ್ಟೇ ದುಡಿದ್ರು ನಮ್ ತಗ ಇರಲ್ಲ. ಊಟ ತಿಂಡಿಗೆ ಏನ್ ಮಾಡ್ತೀರಾ? ಏನೋ ಆದ್ರೆ ಒಂದ್ ಕೆಜಿ ಅಕ್ಕಿ ತಗೊಂಡ್ಬರ್ತೀವಿ, ಮಕ್ಕಳೆಲ್ಲ ಮಾಡ್ಕೊಂಡ್ ತಿಂತೀವಿ. ಬೆಳಗ್ಗೆ ಅದೇ ಇಡ್ತಿದ್ದೆ, ಅದೇ ತಿನ್ಕೊಂಡು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್. ಹೆಂಗೆ ಇದ್ರಲ್ಲಿ ಜೀವನ ಮಾಡಕ್ ಆಗುತ್ತಾ? ಆಗ್ತಾ ಇಲ್ಲ ಇದ್ರೊಳಗೆ ನಿಜವಲ್ಲೂ. ನಾವು ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಪ್ರಾಣಿ ಪಕ್ಷಿಗಳೇ ತುಂಬಾ ಚೆನ್ನಾಗಿ ಬದುಕ್ತವೆ ಅಲ್ವಾ? ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಕು. ಕಡೆ ಆಗ್ಬಿಟ್ಟಿದೀವಿ ನಾವು. ಯಾಕೆ ನಮ್ಮ ಸಮಾಜದಲ್ಲಿ ಯಾಕೆ ನಿಮ್ಗೆ ಯಾರು ಕೈ ಜೋಡಿಸ್ತಾ ಇಲ್ಲ? ಸಪೋರ್ಟ್ ಮಾಡ್ತಾ ಇಲ್ಲ. ಯಾರು ಸಪೋರ್ಟ್ ಮಾಡ್ತಾ ಇಲ್ಲ? ಲೋಕಲ್ ಲೀಡರ್ಸ್ ಯಾರು ಸಪೋರ್ಟ್ ಯಾರು ಮಾಡ್ತಾ ಇಲ್ಲ. ಈ ಎಂಎಲ್ಎ ಬಂದ್ರೆ ಅದೊಂದು ನೀರಿನ ಟ್ಯಾಂಕಿ ಒಂದು ಕೂರಿಸ್ರು ಅಷ್ಟೇ. ನೀರು ಬರ್ತಾ ಇತ್ತು? ಹೋಗ್ಲಿ, ಬರ್ತಾ ಇತ್ತು. ಓಕೆ, ಧನ್ಯವಾದಗಳು. ನೀರು ಇರ್ಲಿತ್ತಿಲ್ಲ, ಅಲ್ಲೋಗಿ ಆ ಬಿಲ್ಡಿಂಗ್ ಹತ್ರ ಹೋಗಿ ಇಡ್ಕೊಂಡ್ ಬರ್ತಾ ಇದ್ವು. ಆಮೇಲೆ ನಾವೆಲ್ಲ ಹೋಗ್ಬಿಟ್ಟು ಇಲ್ಲಿ ಪಂಚಾಯತ್ ಈಗ ಏನ್ ಕೇಳ್ತೀನಿ ಅಂದ್ರೆ, 35 ಕುಟುಂಬಗಳಿಗೆ ಸರಿ ಸುಮಾರು ಹೆಚ್ಚು ಕಮ್ಮಿ 150 ಜನ ಮೇಲಿದ್ರೆ ಅಲ್ವಾ, ಪ್ರತಿಯೊಂದು ಕುಟುಂಬನು ಎಷ್ಟು ಕಷ್ಟದಲ್ಲಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಊಟಕ್ಕೆ ತಿಂಡಿಗೆ ಬಹಳ ಕಷ್ಟ ಇದೆ ಅಲ್ವಾ ಅಣ್ಣ? ಸೊ ಇಂಥ ಇದರಲ್ಲಿ ಈ ಮಕ್ಕಳನ್ನ ಸಾಕೋದು ತುಂಬಾ ಕಷ್ಟ ಇದೆ. ಸೊ ನೀವು ಯಾಕೆ ಸರ್ಕಾರಕ್ಕೆ ಯಾವ್ದು ನೀವೇನು ಕೇಳಿಲ್ವಾ? ನೀವು ಯಾವತ್ತು ಸ್ನೇಹಿತರೆ ನೋಡಿ, ಅವ್ರದಾಗ ತೂ ಹಂಚ್ಕೊಳಗಿಂತ ನಮ್ ಚಾ ಕಾಲ್ ಮೇಲೆ ನಾವ್ ನಿತ್ಕೊಬೇಕು ಅಂತ ಆಸೆ ಆಗಿ ನಾವ್ ಏನು ಕೇಳ್ತೇವೆ ನೋಡಿ. ಅವ್ರದ್ದು ಎಷ್ಟು ಸ್ವಾಭಿಮಾನ ನೋಡಿ, ದಯವಿಟ್ಟು. ಯಾರ ಹತ್ರ ಹೋದ್ರು ಏನು ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರು ಯಾರ ಹತ್ರ ಹೋಗೋದ್ ಬೇಡ, ದೇವ್ರು ಏನ್ ಮಾಡ್ತಾನೋ ಅದರಲ್ಲೇ ನಾವು ಬದುಕಾನ, ದೇವ್ರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅದರಲ್ಲೇ ನಾವು ಸಾಕಾನ ಅಂತ ಹೇಳಿ ಇಷ್ಟು ಕಷ್ಟಪಡ್ತಿದ್ದಾರೆ. ಸೊ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ನಮ್ಮ ಸಮಾಜದ ದುರ್ಸ್ಥಿತಿ ನೋಡ್ಬಿಟ್ರೆ ಬಹಳ ಬೇಜಾರಾಗುತ್ತೆ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡೋಂಥವ್ರು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ 35 ಕುಟುಂಬಗಳಿದೆ, ಇವತ್ತು ನಾನು 2 ಕುಟುಂಬಗಳಿಗೆ ಅಷ್ಟೇ ಕೊಟ್ಟಿರೋದು. ಇನ್ನೂ ಹೆಚ್ಚು ಕಮ್ಮಿ 33 ಕುಟುಂಬಗಳಿಗೆ ಈ ತರದ ಕಿಟ್ಗಳನ್ನ ಕೊಡಬೇಕು. ನೀವು ಕೂಡ ಕೈ ಜೋಡಿಸ್ಬೋದು. ನೀವು ಕೊಡೋಂಥ 1 ರೂಪಾಯಿ ಕೂಡ ಎಷ್ಟೋ ಜನರ ಹೊಟ್ಟೆ ತುಂಬುತ್ತೆ. ಜೊತೆಗೆ ನಾವು ಕೂಡ ಅಲ್ಲಿ ಬರ್ತೀವಿ ಸರ್, ವಿಸಿಟ್ ಮಾಡ್ತೀವಿ, ಆ ಕುಟುಂಬಕ್ಕೆ ನಾವು ಕೊಡ್ತೀವಿ ಅನ್ನೋರು ಪ್ರತಿಯೊಬ್ಬರಿಗೂ ಒಂದೊಂದು ಕುಟುಂಬಕ್ಕೆ ರೇಷನ್ ಕಿಟ್ಗಳನ್ನ ತಂದ್ಕೊಡುವಂತ ಅವಕಾಶ ಇದೆ. ದಯವಿಟ್ಟು ತಂದ್ಕೊಡಿ ಪ್ಲೀಸ್. ನಮಸ್ಕಾರ, ನಿಮ್ ನಿಜವಾಗ್ಲೂ ನಿಮ್ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಎಷ್ಟೋ ಜನರು ಹೊಟ್ಟೆ ಹಸ್ಕೊಂಡಿದ್ದಾರೆ, ಆ ಹಸ್ಕೊಂಡಿರೋಂಥವ್ರ ಮನೆ ಬಾಗಿಲಿಗೆ ಊಟ ತಲುಪಿಸೋಣ. ದಯವಿಟ್ಟು ಸಹಾಯ ಮಾಡಿ.